ತಿಳಿ ಸಾರಿಗೆ ಪುಡಿ ಮಾಡ್ತಾ ಇದ್ದೀವಿ. ತಿಳಿ ಸಾರು ಹೌದು, ನಾರ್ಮಲ್ ಆಗಿ ಎಲ್ಲ ಮಾಡೇ ಮಾಡ್ತಾರೆ. ಸೊ ಮದುವೆ ಮನೆಯಲ್ಲಿ ತಿಳಿ ಸಾರು ತುಂಬಾ ಮುಖ್ಯ. ಸರ್ ನೋಡಿ, ಇವಾಗ ಪೌಡ್ರ್ ಅದನ್ನ ಫುಲ್ ಡ್ರೈ ಆಗಿತ್ತಲ್ಲ, ಸೊ ಅದನ್ನ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿದೀವಿ. ಸೊ ಇಷ್ಟು ಪೌಡ್ರ್ ಆಗಿದೆ, ಸೊ ಇನ್ನೂ ಫುಲ್ಲು ನೈಸ್ ಪೌಡರ್ ಮಾಡ್ಕೋಬೋದು. ಸೊ ಇದನ್ನು ಬಳಸಿ ನೆಕ್ಸ್ಟು ನಾವು ತಿಳಿ ಸಾರು ಹೇಗೆ ಮಾಡ್ತೀವಿ ಅಂತ ಅದನ್ನು ತೋರಿಸ್ಕೊಡ್ತೀನಿ. ಸೊ ಇದನ್ನು ನೀವು ಪುಳಿಯೋವರೆಗೂ ಬಳಸ್ಬೋದು. ಹೌದಾ? ಸೊ ಇದು ಒಂದು ಆಲ್ ಇನ್ ಒನ್ ಸಾಂಬಾರ್ ಪುಡಿ ಅಂತ, ಸಾರಿನ ಪುಡಿ ಅಂತ. ಹಾಯ್ ಹಲೋ, ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೇನೆ. ನಾನಿವತ್ತು ಶ್ರೀನಿವಾಸ ಕೇಟ್ರಿಂಗ್ಗೆ ಬಂದಿರುವಂಥದ್ದು. ಶ್ರೀನಿವಾಸ ಕೇಟ್ರಿಂಗ್ ಅವರು ನಮಗೆ ಬಹಳ ಹಳೆ ಪರಿಚಯನೇ. ಯಾಕಂದರೆ ನೀವೇನಾದರೂ ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಯಾಕಂದರೆ ಬಹುದಿನಗಳ ಹಿಂದೆ, ಹೆಚ್ಚು ಕಮ್ಮಿ ಒಂದೂವರೆ ವರ್ಷನೇ ಆಗಿರಬಹುದು ಅನ್ಕೋತೀನಿ. ಸೊ ಡೈರೆಕ್ಟಾಗಿ ನಾವು ಚೌಟ್ರಿಗೆ ಹೋಗಿ ಶೂಟ್ ಮಾಡಿದ್ವಿ. ಕೇಟ್ರಿಂಗ್ ಸರ್ವಿಸ್ ಅವರ ಹೇಗೆ ಅಡುಗೆ ಕ್ರಮ ಇರುತ್ತೆ ಅನ್ನುವಂಥದ್ದನ್ನು. ಸೊ ಇವಾಗ ನಾವು ಅವರು ತೋರಿಸುವಂಥ ರೆಸಿಪಿಗಳನ್ನ ಸೆರೆ ಹಿಡಿಯೋಕ್ಕೆ ಬಂದಿದ್ದೀವಿ. ಅದು ಕೂಡ ಮದುವೆ ಮನೆಯ ರೆಸಿಪಿಗಳು ನಿಮಗೆ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ಇವತ್ತು ತೋರಿಸ್ತಾ ಇರುವಂಥದ್ದು ಶ್ರೀನಿವಾಸ ಕೇಟರಿಂಗ್ಸ್ ಅವರು ತಿಳಿ ಸಾಂಬಾರಿನ ಪುಡಿ. ತಿಳಿ ಸಾರಿನ ಪುಡಿ ಅದು ಮದುವೆ ಮನೆ ಶೈಲಿಯೇ. ತಿಳಿ ಸಾರಿನ ಪುಡಿನ ತೋರಿಸ್ಕೊಡ್ತಾ ಇದ್ದಾರೆ. ಸೊ ಅದ್ಭುತವಾಗಿರುವಂಥ ತಿಳಿ ಸಾರಿನ ಪುಡಿಯ ರೆಸಿಪಿ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ತಿಳಿ ಸಾಂಬಾರಿನ ಪುಡಿಯ ರೆಸಿಪಿ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸುಜಯ್ ಅಂತ. ಸರ್ ಸುಜಯ್ ಅವರು, ಸರ್ ಲಾಸ್ಟ್ ಟೈಮ್ ಭೇಟಿ ಆಗಿದ್ವಿ ಶ್ರೀನಿವಾಸ ಕೇಟರಿಂಗ್ ಸರ್ವಿಸ್. ಡೈರೆಕ್ಟ್ ಆಗಿ ಚೌಟ್ರಿಲೇ ಭೇಟಿ ಆಗಿದ್ವಿ ಸರ್, 1 ಇಯರ್ ಬ್ಯಾಕ್ ಭೇಟಿ ಆಗಿದ್ವಿ. ಹೌದು, ಚೆನ್ನಾಗಿತ್ತು. ಅದ್ಭುತವಾಗಿರೋಂಥ ಒಂದು ವಿಡಿಯೋ, ಮತ್ತು ಅದ್ಭುತವಾಗಿರೋಂಥ ಸಾಂಬಾರು ಸ್ವೀಟ್ಸ್ ಎಲ್ಲ ಅದ್ಭುತವಾಗಿತ್ತು ಸರ್. ಟೇಸ್ಟ್ ಮಾಡಿದ್ನಲ್ಲ, ಬಹಳ ಇಷ್ಟ ಆಗಿತ್ತು ನನಗಂತೂ ಪರ್ಸ್ನಲಿ. ಸೊ ಒಂದು ವಿಭಿನ್ನವಾದ ಎಪಿಸೋಡ್ನೇ ನಾವು ಮಾಡಿದ್ವಿ. ಹೌದು, ಡೈರೆಕ್ಟ್ ಚೌಟ್ರಿಗೆ ಹೋಗಿ ಮಾಡಿರುವಂಥದ್ದು. 1 ಇಯರ್ ಬ್ಯಾಕೇ ನಾವು ಅದನ್ನು ಮಾಡಿದ್ವಿ. ನನಗೆ ಅದು ಮಹದಾಸೆ ಇತ್ತು ಸರ್, ನಿಮ್ಮ ಹತ್ರ ರೆಸಿಪಿ ವಿಡಿಯೋ ಮಾಡಿಸ್ಬೇಕು ಅನ್ನುವಂಥ. ಖಂಡಿತ ಮಾಡೋಣ ಸರ್. ಸೊ ಹಾಗಾಗಿ ಬಂದಿದ್ದೀನಿ. ಇವತ್ತು ಯಾವ ಒಂದು ಅದ್ಭುತವಾದಂಥ ರೆಸಿಪಿ? ನಾವು ಬಂದು ತಿಳಿ ಸಾರಿನ ಪುಡಿ ಮಾಡ್ತಾ ಇದ್ದೀವಿ. ತಿಳಿ ಸಾರು ಹೌದು, ನಾರ್ಮಲ್ ಆಗಿ ಎಲ್ಲ ಮಾಡೇ ಮಾಡ್ತಾರೆ. ಸೊ ಮದುವೆ ಮನೆಯಲ್ಲಿ ತಿಳಿ ಸಾರು ತುಂಬ ಮುಖ್ಯ, ಯಾಕಂದ್ರೆ ಕೊನೆಯಲ್ಲಿ ನಾವು ಬಡಿಸೋದು ತಿಳಿ ಸಾರೆ ಇರೋದ್ರಿಂದ. ಸೊ ತಿಳಿ ಸಾರಿನ ಪುಡಿ ಮಾಡ್ತಾ ಇದೀವಿ. ಸೊ ನಮ್ಮ ಶೈಲಿಯಲ್ಲಿ ನಾವು ಮಾಡ್ತಾ ಇದೀವಿ, ಸುಮಾರು ಜನ ಬೇರೆ ಬೇರೆ ಶೈಲಿಯಲ್ಲಿ ಮಾಡ್ತಾರೆ. ಸೊ ನಮ್ಮ ಶೈಲಿಯಲ್ಲಿ ಮಾಡ್ತಾ ಇದೀವಿ. ಸೊ ಅದನ್ನ ಹಾಕಿ ಅನ್ನದ ಜೊತೆ ಮಿಕ್ಸ್ ಮಾಡಿ ತಿಂತಾ ಇದ್ರೆ ಆಹಾ ಅನ್ಬೇಕು. ಸೊ ಆ ಥರ ಇರಬೇಕು. ಸೊ ಆ ಥರ ನಾವು ತಿಳಿ ಸಾರಿನ ಪುಡಿ ರೆಡಿ ಮಾಡ್ತಾ ಇದೀವಿ. ಸೊ ಇವತ್ತು ನಾವು ಮಾಡ್ತಿದ್ದು ಒಂದು 200 ಮೆಂಬರ್ಸ್ ಆಗೋ ಥರ ತಿಳಿ ಸಾರಿನ ಪುಡಿ ಮಾಡ್ತಾ ಇದೀವಿ. ಸೊ ಇದು ಮನೇಲಿ ಮಾಡೋರು ಅಷ್ಟೇ, ನಾವು ಹಾಕೋ ಕ್ವಾಂಟಿಟಿನ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು. ಸೊ ಅದನ್ನು ಸ್ಟೋರ್ ಮಾಡ್ಕೋಬೋದು. ಬಟ್ ನಮ್ಮ ಕ್ಯಾಟ್ರಿಂಗಲ್ಲಿ ಯಾವ ಥರ ಅಂದರೆ, ನಾನು ಇವತ್ತು ಸಾರಿನ ಪುಡಿ ಸಾರು ಮಾಡ್ತಾ ಇದೀವಿ ಅಂದರೆ ಇನ್ಸ್ಟೆಂಟ್ ಅವಾಗ ರೆಡಿ ಮಾಡಿಕೊಂಡು ನಾವು ಮಾಡ್ಬೋದು. ಸೊ ನಾವು ಮುಂಚೆನೆ ಮಾಡಿ ಇಟ್ಕೊಂಡು ನಾವು ಮಾಡಲ್ಲ. ಸೊ ಅವಾಗ ಮಾಡಿ ಮಾಡೋದೇ ರುಚಿ ಕೊಡುತ್ತೆ. ಬಟ್ ನೀವು ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅಂತಲ್ಲ, ಬಟ್ ಆ ದಮ್ ಇರಲ್ಲ. ಸೊ ಅದಕ್ಕೆ ನಾವು ಅವಾಗ ಯಾವಾಗ ಮಾಡಬೇಕು, ಸೊ ಅದಕ್ಕಿಂತ ಮುಂಚೆ ಮಾಡ್ಕೊಂಡು ಆಮೇಲೆ ನಾವು ತಿಳಿ ಸಾರು ಮಾಡ್ಕೋತೀವಿ ಸರ್. ಸೊ ಇವಾಗ ಅದು ತಿಳಿ ಸಾರಿನ ಪುಡಿ ಮಾಡ್ಕೊಳ್ಳೋಕೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀವಿ. ಸೊ ಒಂದೊಂದು ವಿಧಾನ ಹೇಳ್ತಾ ಬರ್ತೀನಿ, ನೋಡಿ ಇದು ಮಾಡ್ಕೊಳ್ಳಿ ಸರ್. ಹಾಂ ಸರ್, ಅಂದರೆ ಇದು ಮದುವೆ ಮನೆ ಶೈಲಿಯೇ ತಿಳಿ ಸಾರಿನ ಪುಡಿ? ಖಂಡಿತ ಖಂಡಿತ ಖಂಡಿತ, ಸಾರಿನ ಪುಡಿ, ತಿಳಿ ಸಾರಿನ ಪುಡಿ. ತಿಳಿ ಸಾರು, ಕೆಂಪು ಸಾರು ಅಂತೀವಿ, ತಿಳಿ ಸಾರು ಅಂತೀವಿ, ಅದರಿಂದ ಪುಡಿ ಇವಾಗ ಮಾಡ್ತಾಯಿದ್ದೀವಿ ಸರ್. ಸೂಪರ್ ಸರ್. ಸರ್ ಏನೇನೆಲ್ಲ ಬೇಕಾಗತ್ತೆ ಸರ್? ಅದಕ್ಕೆ ಬೇಕಾಗಿರೋದು ಬಂದು ಫಸ್ಟು ಎಣ್ಣೆ, ಎಣ್ಣೆ ಎಣ್ಣೆ ಬೇಕು. ಮತ್ತು ಹಿಂಗ್ ಬೇಕು, ಗಟ್ಟಿ ಹಿಂಗ್ ಬೇಕು. ಓಕೆ, ಗಟ್ಟಿ ಹಿಂಗು. ಮತ್ತು ಕಾಳುಮೆಣ್ಸು ಬೇಕು. ಓಕೆ, ಕಾಳುಮೆಣಸು. ಮತ್ತು ಮೆಂತ್ಯ, ಮೆಂತ್ಯ ಇದೆಲ್ಲ ಇದು ಇವಾಗ ಮೆಂತ್ಯ 1 ಸ್ಪೂನ್ ಹಾಕ್ಕೊಂಡ್ರೆ ಕಾಳುಮೆಣ್ಸು 2 ಸ್ಪೂನು. ಸೊ ಇವಾಗ ಜೀರಿಗೆ ಜಾಸ್ತಿ ಹಾಕೋಬೇಕಾಗುತ್ತೆ. ಜೀರಿಗೆ ಅರೌಂಡ್ 1 ಅರೌಂಡ್ 8 ಸ್ಪೂನ್ ಬಳಸಬೇಕಾಗುತ್ತೆ. ಸೊ ಜೀರಿಗೆ, ಧನಿಯಾ, ಜೀರಿಗೆ ಎಷ್ಟಾಗ್ತೀವೋ 1:2 ಹಾಂ, ಧನಿಯಾ ಬೇಕಾಗುತ್ತೆ. ಸೊ ಧನಿಯಾ ಆದಮೇಲೆ ನಿಮಗೆ ಖಾರಕ್ಕೆ ಸ್ವಲ್ಪ ಮೆಣಸಿನಕಾಯಿ. ಓಕೆ, ಆಮೇಲೆ ಇದು ಬಾಡಿಗೆ ಮೆಣಸಿನಕಾಯಿ. ಬಾಡಿಗೆ ಮೆಣಸಿನಕಾಯಿ ಇದೇ ಥರ ಇರಬೇಕು. ಸ್ವಂತ ಉದ್ದ ಕಡಿಮೆ ಇದೆ. ಸೊ ಈ ಥರ ಬಾಡಿಗೆ ಮೆಣಸಿನಕಾಯಿ. ಸೊ ತುಂಬ ಜಾಸ್ತಿ ಏನು ಬೇಕು ಅಂದರೆ ಕರಿಬೇವಿನ ಸೊಪ್ಪು ಬೇಕು. ಕರಿಬೇವಿನ ಸೊಪ್ಪು. ಲಾಸ್ಟಲ್ಲಿ ನಮಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಓಕೆ ಮುಗಿಸ್ತೀವಿ ಸರ್. ಅರಿಶಿನ ಹಾಕೊಂಬಂಥದ್ದು. ಓಕೆ, ಶುರು ಮಾಡ್ಬೋದಾ ಸರ್? ಖಂಡಿತ ಖಂಡಿತ ಸರ್. ಹಾಂ ಸರ್, ಬನ್ನಿ ಸ್ಟಾರ್ಟ್ ಮಾಡೋಣ. ಖಂಡಿತ. ಸೊ ಯಾವಾಗಲೂ ಸಿಮ್ಮಲ್ಲೇ ಇರಬೇಕು, ಹೈ ಫ್ಲೇಮಲ್ಲಿ ಇಟ್ಕೊಂಡಂತೂ ಮಾಡಬಾರ್ದು. ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ಫಸ್ಟು ಎಣ್ಣೆ ಹಾಕ್ಕೋತಾ ಇದ್ದೀವಿ. ಎಣ್ಣೆ ಒಂದು 5 ರಿಂದ 6 ಸ್ಪೂನ್ ಎಣ್ಣೆ. 5 ರಿಂದ 6 ಸ್ಪೂನ್. ಇದು ನೀವು ಮಾಡ್ತಿರುವಂಥದ್ದು 200 ಜನಕ್ಕೆ? 200 ಮೆಂಬರ್ಸ್ಗೆ ಆಗುವಂಥ ಸಾರಿನ ಪುಡಿ ಸರ್. ಸಾರಿನ ಪುಡಿ. ಇದು ಆರ್ಡ್ರ್ ಯಾವಾಗಿದೆ ಸರ್ ನಿಮಗೆ?
ಸರ್ ಇವತ್ತೇ ಇರೋದು ಇವತ್ತಿದೆ. ಸೊ ಇವತ್ತಿರೋದಕ್ಕೆ ನಾವೀಗ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಫಸ್ಟು ಪೌಡ್ರ್ ಮಾಡ್ಕೊಂಡು ಆಮೇಲೆ ಉಳಿದಿದ್ದ ಐಟಮ್ನ ರೆಡಿ ಮಾಡ್ಕೊತೀವಿ. ಫಸ್ಟ್ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಹಿಂಗು, ಹಾಂ ಸರ್, ಗಟ್ಟಿ ಹಿಂಗು ಇದನ್ನು ಹಾಕೋಬೇಕು ಸರ್. ಓಕೆ, ಹಾಕೊಂಡಿದ ತಕ್ಷಣ ದಪ್ಪ ದಪ್ಪ ಎಲ್ಲ ಆಗುತ್ತೆ. ಪುಡಿ ಹಿಂಗು ಬಳಸ್ಬೋದಾ? ಪುಡಿ ಹಿಂಗು ಲಾಸ್ಟಲ್ಲಿ ಇದು ಮಾಡ್ಬೇಕಾದ್ರೆ ಬಳಸ್ಬೋದು ಸರ್. ಓಕೆ, ಬಟ್ ಇವಾಗ ದಪ್ಪ ಹಿಂಗೆ ದಪ್ಪ ಹಿಂಗೆ ಆ ಎಣ್ಣೆ ಇದಾಗ್ತಾ ಇರ್ಬೇಕಂದ್ರೆ ಕಾಳು ಮೆಣಸು ಹಾಕೋಬೇಕು. ಕಾಳು ಮೆಣಸು ಮೂರು ಸ್ಪೂನ್ ಕಾಳು ಮೆಣಸು ಬೇಕಾಗತ್ತೆ. ಕಾಳು ಮೆಣಸು ಸಿಡಿಯುತ್ತೆ, ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಅಷ್ಟೇ. ಓಕೆ, ಅದಾದ್ಮೇಲೆ ಮೆಂತ್ಯ ಮೆಂತ್ಯ ಒಂದೆರಡು ಸ್ಪೂನ್ ಮೆಂತ್ಯ. ಮೆಂತ್ಯ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೀದಿಸ್ಬಾರ್ದು ಮೆಂತ್ಯನ, ಸುಮ್ಮನೆ ಕೆಂಪಗಾಗೋ ಥರ ಮಾಡ್ಕೋಬೇಕು ಅಷ್ಟೆ. ಕಾವು ಕಮ್ಮಿ ಇದ್ದಷ್ಟು ಉತ್ತಮ ಅನ್ಸ. ಹೌದು ಹೌದು ಸರ್, ಕಾವು ಕಡಿಮೆ ಇರಬೇಕು. ಕೆಲವರು ಹಂಗೆ ಡ್ರೈ ರೋಸ್ಟ್ ಮಾಡ್ತಾರೆ, ಸೊ ನಾವು ಡ್ರೈ ರೋಸ್ಟ್ ಮಾಡಲ್ಲ. ಓಕೆ, ಸೊ ಆಯಿಲಲ್ಲಿ ಫ್ರೈ ಮಾಡಿ ನಾವು ಮಾಡೋದು. ಅದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಸರ್? ಡ್ರೈ ಸರ್, ಇದು ಟೇಸ್ಟ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಸರ್. ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ಇವಾಗ ಮೆಂತ್ಯ ಬಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು. ಹೌದು, ಇವಾಗ ಜೀರಿಗೆ ಹಾಕೋತಾ ಇದ್ದೀವಿ. ಜೀರಿಗೆ ನಾವು ಮಾಡ್ಬೇಕಾದ್ರೆ ಪಕ್ಕದಲ್ಲಿರೋರಿಗೆಲ್ಲ ಸ್ಮೆಲ್ ಹೋಗ್ತಾರೆ, ಓ ಸಾರಿನ ಪುಡಿ ಉರಿತಾ ಇದ್ದಾರೆ ಅಂತ ಅನ್ನಿಸ್ಬೇಕು. ಸೊ ಇವಾಗ ಧನಿಯಾ ಹಾಕೋತಾ ಇದ್ದೀವಿ. ಧನಿಯಾ ಅಂದರೆ ಮುಷ್ಟಿ ಹೇಳ್ತಿಲ್ಲ ನಿಮ್ಗೆ ಗೊತ್ತಾಗ. ಹೌದು ಹೌದು ಸರ್, ಪ್ರತಿಯೊಂದು ಸೊ ಇದು ಸ್ಟಾಕ್ ಮಾಡಿ ಇಟ್ಕೊಳ್ಳೋರು ಸ್ವಲ್ಪ ಆಯಿಲ್ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಸ್ಟಾಕ್ ಮಾಡಿ ಇಡ್ಬೋದು ಅನ್ನೋದಾಗಿದ್ರೆ ಎಷ್ಟು ದಿನದವರೆಗೂ ಇಡ್ಬೋದು ಸರ್? ಒಂದು ಮಂತ್ ತನಕ ಇಟ್ಕೋಬಹುದು ಸರ್. ಒಂದು ಮಂತ್? ಹೌದು, ಒಂದು ಇಯರ್ ತನಕ ಇಟ್ಕೋಬಹುದು. ಪೌಡರ್ ಪೌಡರ್ ಆಗಿರುತ್ತೆ, ಬಟ್ ಆ ದಮ್ ಇರಲ್ಲ, ಆ ರುಚಿ ಇರಲ್ಲ, ಆ ರುಚಿ ಸಿಗೋದಿಲ್ಲ. ಅಂದ್ರೆ ಬೇಗ ಮಾಡ್ಕೊಬಹುದು ಅನ್ನೋ ಉದ್ದೇಶ ಇನ್ಸ್ಟೆಂಟ್ ಆಗಿ ನೋಡಿ, ಒಂದು ಪೌಡರ್ ಒಂದು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ, ಹುಣಸೇನ್ ರಸ ಇದ್ರೆ ಸಾಕು, ಹುಣಸೇನ್ ರಸ ಬೇಳೆ ಬೇಸರದ ಇದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಅವಾಗಲೇ ನಾವು ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅದರಲ್ಲಿ ಪ್ರೋಗ್ರಾಮ್ ಹೋಗಿರ್ತೀವಿ, ಬರೋದು ಲೇಟ್ ಆಗುತ್ತೆ. ಸೊ ನಮಗೆ ನೈಟ್ಗೆ ಏನೋ ಒಂದು ಅರ್ಜೆಂಟ್ಗೆ ಏನೋ ಒಂದು ಸಾಂಬಾರು ಮಾಡಬೇಕು ಅಂದರೆ ಇದು ಮಾಡ್ಕೊಳ್ಳೋದು ಉತ್ತಮ. ಓಕೆ, ಕರಿಬೇವಿನ ಹಾಕ್ತಾ ಇದ್ದೀವಿ. ಸೊ ಕರಿಬೇವು ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕೋಬೇಕು, ಅತಿ ಹೆಚ್ಚಿನ ಕರಿಬೇವು ಬೇಕಾಗತ್ತೆ. ಅಂದ್ರೆ ಕರಿಬೇವು ಕೂಡ ಅದರದೇ ಆದಂತ ಪರಿಮಳ. ಹೌದು, ಖಂಡಿತ ಖಂಡಿತ ಸರ್. ಖಾರಕ್ಕೆ ಇವಾಗ ಮೆಣಸಿನಕಾಯಿ ಹಾಕ್ತಾ ಇದೀವಿ, ಇದು ಸ್ವಲ್ಪ ಖಾರಕ್ಕೆ. ಇವಾಗ ಬೇಡಿಕೆ ಮೆಣಸಿನಕಾಯಿ ಹಾಕೋದು, ಇದು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ, ಒಳ್ಳೆ ಕಲರ್ ಕೊಡುತ್ತೆ. ಬಟ್ ಇದು ಅತಿ ಹೆಚ್ಚಿನ ಖಾರ ಇರೋದಿಲ್ಲ? ಇಲ್ಲ ಇಲ್ಲ, ಇದು ಕಲರ್ ಕಲರ್ಗೋಸ್ಕರನೇ, ರುಚಿಗಾಗಿ ಹಾಗೂ ಕಲರ್ ಕಲರ್ಗೆ ಬಣ್ಣಕ್ಕೆ. ಕರಿಬೇವು ಈ ಕೈಯಲ್ಲಿ ಹೀಗೆ ಜೊತೆ ಪ್ರೆಸ್ ಮಾಡಿ ಕರಕರ ಅಂತ ಮುರಿಬೇಕು, ಅದಾಗುವಷ್ಟು ನಾವು ಫ್ರೈ ಮಾಡಬೇಕು. ಕೈ ಅಲ್ಲಾಡಿಸ್ತಾನೆ ಇರಬೇಕು, ಸ್ವಲ್ಪ ಬಿಟ್ಟರು ಸೀದೋಗುತ್ತೆ. ಸೊ ಮಾಡಿರೋ ಅಷ್ಟು ಪೌಡ್ರು ವೇಸ್ಟ್ ಆಗುತ್ತೆ. ಅದು ಸ್ವಲ್ಪ ಸೀದೋದ್ರು ಕೂಡ ಅದರ ಟೇಸ್ಟ್ ಚೇಂಜ್ ಆಗುತ್ತೆ. ಹೌದು ಹೌದು, ಕಹಿ ಬರುತ್ತೆ, ಕಹಿ ಬಂದ್ಬಿಡುತ್ತೆ. ನೀವು ಕೇಟರಿಂಗ್ ಅಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದು ಆರ್ಡರ್ಗೆ ಎಷ್ಟು ಊಟದವರೆಗೂ ತಗೊಳ್ತೀರ ಸರ್? ಸರ್, ನಾವು 5,000 ಜನಕ್ಕೆ ಮಾಡ್ತೀವಿ. 5,000? ಸೊ ಅದಕ್ಕಂತ ಮಾಸ್ಟರ್ಸ್ ಇದ್ದಾರೆ. ಸೊ ಇದು ನಿಮ್ಮ ರೆಸಿಪಿ ತೋರಿಸ್ಬೇಕು ಅಂತ ಸೊ ನಾನು ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮಿನಿಮಮ್ ಅಂದ್ರೆ ಎಷ್ಟು ಜನದ ಒಳಗಡೆ ಇದ್ರೆ ತಗೊಳ್ತೀರ ಸರ್? ಸರ್, 50 ಜನದಿಂದ ಸ್ಟಾರ್ಟ್ ಆಗುತ್ತೆ ಸರ್. 50 ಜನ? ಹೌದು, ಸ್ಟಾರ್ಟ್ ಆಗುತ್ತೆ ಸರ್. ಇವಾಗ ಆಗಿದೆ. ಹಾಂ ಸರ್, ಸ್ಟೌ ಆಫ್ ಮಾಡ್ಕೋತಾ ಇದ್ದೀನಿ. ಆಫ್ ಮಾಡಿಕೊಂಡು ನಾವು ಸ್ವಲ್ಪ ಕೈ ಅಲ್ಲಾಡಿಸ್ತಾನೆ ಇರಬೇಕು, ಯಾಕಂದ್ರೆ ಆ ಬಾಣಲಿ ಬಿಸಿ ಇರುತ್ತಲ್ಲ. ಸೊ ಅದರಿಂದ ಫುಲ್ ರೋಸ್ಟ್ ಆಗೋಗುತ್ತೆ. ಸೊ ಕೈ ಅಲ್ಲಾಡಿಸ್ತಾನೆ ಇರಬೇಕು.
ಸ್ವಲ್ಪ ತಾದರೂ ಕೈ ಆಡಿಸ್ಬೇಕು. ಇದರ ಇದರ ಪುಡಿ ಪುಡಿ ಹಾಕ್ಬೇಕು ಕರಿಬೇವು, ನಾವು ಮಾಡಿರೋ ಕರಿಬೇವು ನೋಡಿ ಪುಡಿ ಪುಡಿ ಹಾಕ್ಬೇಕು, ಅಷ್ಟು ಪುಡಿ ಹಾಕ್ಬೇಕು. ಆ ಟೈಮಲ್ಲಿ ಸ್ವಲ್ಪ ಅರಶಿನ ಹಾಕೊಂಡ್ಬಿಡ್ಬೇಕು, ಅರಶಿನ ಅರಶಿನ ಹಾಕ್ಕೊಂಡು ಇದನ್ನ ಪೌಡ್ರ್ ಮಾಡೋಕ್ಕೆ ಓಕೆ ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಡಬೇಕು. ಸರ್ ನೋಡಿ ಇದು ಫುಲ್ ತಣ್ಣಕ್ಕಾಗಿದೆ, ನಾವು ಹಾಕಿದ್ದ ಇಂಗು ನೋಡಿ ಪೌಡ್ರ್ ಮಾಡಿದ್ರೆ ಹೆಂಗೆ ಪೌಡ್ರ್ ಆಗ್ತಾ ಇದೆ ನೋಡಿ. ಕರಿಬೇವು ಫುಲ್ಲು ಪೌಡ್ರ್ ಆಗ್ತಾ ಇದೆ, ಇನ್ನು ಆರದ ಮೇಲೆ ಫುಲ್ಲು ಪೌಡರು. ಇಲ್ಲಿ ನೋಡಿ ಬೆಳಗ್ಗೆ ಮೆಣಸಿನ್ಕಾಯಿನೂ ಅಷ್ಟೇ, ಪ್ರತಿಯೊಂದು ಫುಲ್ಲು ಫೈನ್ ಪೌಡರ್ ಆಗೋ ಥರ ಇದೆ ನೋಡಿ. ಗರಿಗರಿಯಾಗಿ ಗರಿಗರಿಯಾಗಿದೆ, ಫುಲ್ ಗರಿಗರಿಯಾಗಿದೆ. ಸೊ ಇದನ್ನ ನಾವು ಮಿಲ್ಲಲ್ಲೂ ಕೊಟ್ಟು ಮಾಡಿಸ್ಕೋಬಹುದು, ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡೋರು ಮಿಕ್ಸಿಯಲ್ಲೇ ಮನೇಲೆ ಮಾಡ್ಕೋಬಹುದು. ಸೊ ಇಂಗು ನೋಡಿ, ಇಂಗು ಎಂತ ಫುಲ್ ಪೌಡರ್ ಆಗುತ್ತೆ ನೋಡಿ. ಸೊ ಇದು ಮಾಡ್ಕೊಂಬರ್ತೀವಿ, ಸೊ ಪೌಡ್ರ್ ಮಾಡ್ಕೊಂಬಂದು ನಿಮ್ಗೆ ತೋರಿಸ್ತೀವಿ ಸರ್. ಖಂಡಿತ ಸರ್. ಸರ್ ನೋಡಿ ಇವಾಗ ಪೌಡ್ರ್ ಅದನ್ನ ಫುಲ್ ಡ್ರೈ ಆಗಿತ್ತಲ್ಲ, ಸೊ ಅದನ್ನ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿದೀವಿ. ಸೊ ಇಷ್ಟು ಪೌಡ್ರ್ ಆಗಿದೆ, ಸೊ ಇನ್ನೂ ಫುಲ್ಲು ನೈಸ್ ಪೌಡರು ಮಾಡ್ಕೋಬೋದು. ಸೊ ಇದನ್ನು ಬಳಸಿ ನೆಕ್ಸ್ಟು ನಾವು ತಿಳಿ ಸಾರು ಹೇಗೆ ಮಾಡ್ತೀವಿ ಅಂತ ಅದನ್ನು ತೋರಿಸ್ಕೊಡ್ತೀನಿ. ಸೊ ಇದನ್ನು ನೀವು ಪುಳಿಯೋಗರೆಗೂ ಬಳಸ್ಬೋದು. ಸೊ ಇದು ಒಂದು ಆಲ್ ಇನ್ ಒನ್ ಸಾಂಬಾರ್ ಪುಡಿ ಅಂತ, ಸಾರಿನ ಪುಡಿ ಅಂತ. ಸೊ ಇದರಿಂದ ನೀವು ಪುಳಿಯೋಗರೆನೂ ಬಳಸ್ಬೋದು, ದೆನ್ ತಿಳಿ ಸಾರಿಗೂ ಬಳಸ್ಬೋದು. ಸೊ ನೆಕ್ಸ್ಟ್ ಇದರಲ್ಲಿ ತಿಳಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀವಿ. ಸೊ ಪುಳಿಯೋಗರೆಗೂ ಹೇಗೆ ಬಳಸೋದು ಅಂತ ಹೇಳ್ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ತೋರಿಸ್ಕೊಟ್ಟಿದ್ದಕ್ಕೆ. ತಿಳಿ ಸಾರಿನ ಪುಡಿ ಹೇಗೆ ಅಂತ ಮಾಡುವುದನ್ನ ಅತಿ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.